ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ. ನಾನು ಪೂಜಶ್ರೀ. ಮಕ್ಕಳಿಗೆ ರಜೆ ಸಿಕ್ಕಿದ ಕೂಡಲೇ ಪೇರೆಂಟ್ಸ್ಗೆ ಟೆನ್ಷನ್ ಆಗಿ ಹೋಗುತ್ತೆ, ಎಲ್ಲಿಗೆ ನಾವು ಮಕ್ಕಳನ್ನು ಟ್ಯೂಷನಿಗೆ ಆಗಿರ್ಬೋದು ಅಥವಾ ಬೇಸಿಗೆ ಶಿಬಿರಕ್ಕೆ ಬಿಡೋದು ಅಂತ ಹಾಗೆ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾವು ಬಂದಿರುವಂತಹದ್ದು ಅಂಜಲಿ ಅಕಾಡೆಮಿಗೆ. ಇಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೀತಾ ಇದೆ, ಚಿಣ್ಣರ ಕಲರವ. ಇವತ್ತು ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ, ಹಾಗಾಗಿ ನಾವು ಅಲ್ಲಿಗೆ ಬಂದಿರುವಂತಹದ್ದು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ, ಜೊತೆಗೆ ಕಾರ್ಯಕ್ರಮ ಯಾವ ಥರ ನಡೀತಾ ಇದೆ, ಪೇರೆಂಟ್ಸ್ ಏನು ಹೇಳ್ತಾರೆ ಎಲ್ಲವನ್ನ ನೋಡೋಣ ಬನ್ನಿ. ಹಾಗಿದ್ರೆ ಸಮಯ ತಮಸೋಮ ಜ್ಯೋತಿರ್ಗಮಯ ನೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಮನೆಯಲ್ಲಿ ಯಾವ ತರ ನೀವು ಮಿಂಗಲ್ ಆಗ್ತಿದ್ವಿ, ಇವಾಗ ಸಮ್ಮರ್ ಕ್ಯಾಂಪ್ ಯಾಕೆ ಬೇಕು? ನಮ್ಮ ಕಾಲದಲ್ಲಿ ಏನಿತ್ತು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ಎಲ್ಲಾ ಮಕ್ಕಳು ಅಜ್ಜಿ ಮನೆಗೆ ಬರ್ತಾ ಇದ್ರು ಆ ಟೈಮಲ್ಲಿ. ಈಗ ನೀವು ಏನೆಲ್ಲ ಗೇಮ್ಸ್ ಇಲ್ಲಿ ಆಡ್ತಾ ಇದ್ವಿ, ಅದನ್ನು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಮನೆಯ ಮಕ್ಕಳ ಜೊತೆನೆ ಆಟ ಆಡ್ತಿದ್ವಿ. ಆದ್ರೆ ಇವಾಗ ಏನಾಗಿದೆ, ಒಂದು ಮನೆಯಲ್ಲಿ ಒಂದು ಅಥವಾ ಎರಡು ಮಗು ಮಾತ್ರ. ಸೊ ಅವನಿಗೆ ಈ ಎಲ್ಲ ಆಕ್ಟಿವಿಟೀಸ್ ಎಲ್ಲೂ ಗೊತ್ತೇ ಇಲ್ಲ. ಮೊದಲು ಮರ ಗೋತಿ ಇತ್ತು, ಈಜಾಡುದು ಇತ್ತು, ಪೇಂಟಿಂಗ್ ಮಾಡುದಿತ್ತು, ಬಾಟಲ್ ಪೇಂಟಿಂಗ್ ಮಾಡಿದ್ವಿ, ಬಾಟಲ್ ಪೇಂಟಿಂಗ್, ಕ್ರಾಫ್ಟ್ ಇದೆಲ್ಲ ನಾವೇ ಮಾಡ್ತಾ ಇದ್ವಿ. ಬಟ್ ಇವಾಗ ಆ ಅಪರ್ಚುನಿಟಿ ನಿಮಗೆ ಇಲ್ಲ. ಸ್ಕೂಲಲ್ಲಿ ಏನಿದೆ, ಸ್ಕೂಲಲ್ಲಿ ನಿಮ್ಗೆ ಆ ವರ್ಕ್ ಲೋಡ್ ಜಾಸ್ತಿ ಆಗತ್ತೆ. ಸೊ ಈ ಒಂದು ನೀವು ರಜೆಗೆ ಏನ್ ಮಾಡ್ಬೇಕು, ಸಮ್ಮರ್ ವೆಕೇಶನ್ ಅಲ್ಲಿ ಯಾವ ತರ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಿಮ್ಗೆ ಇದು ಕಲ್ಸಿಕೊಡ್ತದೆ. ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಕ್ಯಾಂಪ್. ಇದು ಒಂದು 10 ಡೇಸ್ ಅಲ್ಲಿ ನೀವು ಹೋಲ್ ವೆಕೇಶನ್ ಅನ್ನು ಯಾವ ತರ ಸ್ಪೆಂಡ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಬೋದು. ಅದಕ್ಕೋಸ್ಕರ ಐ ಥ್ಯಾಂಕ್ಸ್ ಅಂಜಲಿ ಅಕಾಡೆಮಿ, ಖುಷಿನ ಕ್ಯಾಂಪ್. ಹೌದಲ್ವಾ, ಏನು ಕ್ಯಾಂಪ್ ಅಂದ್ರೆ, ಸಮ್ಮರ್ ಕ್ಯಾಂಪ್ ಅಂದ್ರೆ ಏನ್ ಕಲ್ತ್ರಿ ಏಳು ದಿನದಲ್ಲಿ? ಈಗ ಏನು ಆಕ್ಟಿವಿಟೀಸ್ ಇಲ್ಲಿ ಮಾಡಿದ್ರಿ ಅದನ್ನೇ ಕಲ್ತ್ರಿ ಅಲ್ವಾ ಅಂತ ಹೇಳಿದ್ರೆ, ಪೋಷಕರಲ್ಲಿ ಒಂದು ಹೇಳುವಂತದ್ದನ್ನು ಹೇಳಿದ್ರೆ, ಸಮ್ಮರ್ ಕ್ಯಾಂಪ್ ಅನ್ನುವಂಥದ್ದು ಮುಖ್ಯವಾಗಿ ಹೇಳುವಂಥದ್ದು ಇದೆ, ಅದು ವಿದೇಶದಿಂದ ಬಂದಂತಹ ಒಂದು ಕ್ಯಾಂಪ್ ಅಂತ ಹೇಳ್ಬೋದು. ಆದ್ರೆ ವಿದೇಶದಿಂದ ಬಂದಂಥದ್ದು ಎಲ್ಲವೂ ಕೆಟ್ಟವಂಥದ್ದು ಅಲ್ಲ, ಅದರಲ್ಲೂ ಒಳ್ಳೆಯದಿದೆ. ಅದರಲ್ಲಿ ಒಂದು ಈ ಸಮ್ಮರ್ ಕ್ಯಾಂಪ್ ಅನ್ನುವಂಥದ್ದು, ಒಬ್ರು ಪೋಷಕರು ಹೇಳಿದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ನಾನು ಈ ಮಾತನ್ನೇ ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಂದವಳು. ಸೊ ಪೇರೆಂಟ್ಸ್ ಆಗಿ ಸಮ್ಮರ್ ಕ್ಯಾಂಪ್ ಯಾಕೆ ಬರ್ತೀವಿ, ಯಾಕೆ ಕಲಿಸ್ತೀವಿ ಅಂದ್ರೆ, ಒಂದು ಕ್ಯಾಟಗರಿಯಲ್ಲಿ ಅವ್ರು ಕಲೀಲಿ, ಅವ್ರು ಸ್ಟೇಜ್ ಫಿಯರ್ ಹೋಗ್ಲಿ, ಏನಾದ್ರೂ ಫಸ್ಟ್ ನಾವು ಇದು ಮಾಡಿ ಆಟ ಆಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂತ. ಸೆಕೆಂಡ್ ಕ್ಯಾಟಗರಿ ಬಂದು ಮನೆಯ ತಲೆ ಹರಟೆ ದೂರ ಆಗ್ಲಿ ಅಂತ, ಒಂದ್ಸಲ ತಲೆ ನೋವು ಹೋಗ್ಲಿ ಅಂತ, ಒಂದು ವಾರ ನೆಮ್ಮದಿ ಆಗಿರ್ತೀನಿ ಅಂತ. ಎರಡನೇ ಕ್ಯಾಟಗರಿ ನಾ ಬರ್ತೀನಿ, ಪ್ಯಾಂಟ್ಸ್ ಒಂದು ಟೇಕಿಂಗ್ ಕೇರ್ ಆಫ್ ಮೈ ಡಾಟರ್. ಎವ್ರಿ ಡೇ ಈಚ್ ಆಕ್ಟಿವಿಟಿ ಇಸ್ ಬೀಂಗ್ ಪಾರ್ಟ್, ಇಸ್ ಪಾರ್ಟಿಸಿಪೇಟಿಂಗ್, ಹಿಸ್ ಗಾಟ್ ದ ಕಾನ್ಫಿಡೆನ್ಸ್ ಟು ಟಾಕ್ in front of people, he has that. Now, what I felt is, even if the number is less, they get active participation. Like in music, they got, he was showing me the yoga steps, what all he learned, the pyramid they are forming in the Kamsale dance, everything, daily he was coming. ನನ್ನ ಹೆಸರು ನಳಿನಿ. ನನ್ನ ಮಗಳು ಇಲ್ಲಿ ಬರ್ತಾ ಇದ್ಲು ಮೊಂಟೆಸರಿ ಇದಕ್ಕೆ. ಅವಳು ಫಸ್ಟಿಗೆ ಅಲ್ಲಿ ಇದಕ್ಕೆ ಹೋಗೋಣ ಅಂತ ಇದ್ಲು, ಬೇರೆ ಕಡೆ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದ್ಲು ಕ್ಲಾಸಿಗೆ. ನಾವು ಫೋರ್ಸ್ ಮಾಡಿ ಕಳಿಸಿದ್ವಿ, ಒನ್ ಡೇ ನೋಡೋಣ, ಆಮೇಲೆ ನೆಕ್ಸ್ಟ್ ಡೇ ಖುಷಿ ಆಯ್ತು, ತುಂಬ ಖುಷಿ ಆಯ್ತು ಅಂದರೆ.
ಅದೇ ಅದರ ಮೇಲೆ ಕಂಟಿನ್ಯೂ ಬಂದ್ವಿ. 8 ಡೇಸೂ ಪರವಾಗಿಲ್ಲ, ಕಂಟಿನ್ಯೂ ಬಂದ್ವಿ. ತುಂಬ ಖುಷಿ ಆಯಿತು ಅವಳಿಗೆ, ತುಂಬ ಖುಷಿ ಆಯಿತು. ಚೆನ್ನಾಗಿ ಹೇಳ್ಕೊಟ್ರು, ಪೇಂಟಿಂಗ್ ಹೇಳ್ಕೊಟ್ರು, ಲಾಸ್ಟ್ ಬೇಟಿ ಅವಳಿಗೆ ಗೊತ್ತಿರಲಿಲ್ಲ, ಚೆನ್ನಾಗಿ ಹೇಳ್ಕೊಟ್ರು, ತುಂಬ ಖುಷಿ ಆಯಿತು. ನನ್ನ ಹೆಸರು ಚೇತನ್ ಅಂತ, ಸುಮೇದ್ ಪ್ಯಾರೆಂಟ್. ನನ್ನ ಮಗ ಸಹ ಇಲ್ಲಿ 1-2 ವರ್ಷದಿಂದ ಕಲಿತಿದ್ದೇನೆ. ಅವನಿಗೊಂದು ಇದು 2ನೇ ಸಲ ಇಲ್ಲೇ ಸೇಮ್. ತುಂಬ ಇಂಪ್ರೂವ್ಮೆಂಟ್ ಇದೆ, ಈ ಶಾಲೆಗೆ ಹಾಕಿದ ಮೇಲೆ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಒಟ್ಟಿಗೆ ಇದನ್ನು ಹಾಕ್ತಿದ್ದೇವೆ. ಹಾಂ, ಇಲ್ಲ ಅವನು LKG ತನಕ ಇಲ್ಲೇ. Soil erosion decreases soil fertility, which can negatively affect crop yields. It is the natural process of draining away topsoil. ನನ್ನ ಹೆಸರು ಲೇಖನ. ನಾನು ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇನ್ನು 7th ಕ್ಲಾಸ್. ನನಗೆ ಇಲ್ಲಿ ಬಂದು ತುಂಬ ನಾನು ಕಲ್ತಿದ್ದೇನೆ, ಮತ್ತು ಇಲ್ಲಿ ಬಂದು ನನಗೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾನು ಇವತ್ತಿಗೆ ಲಾಸ್ಟ್ ಅಲ್ಲ, ನನಗೆ ಬೇಜಾರಾಗ್ತಿದ್ದೆ, ಅದು ನಾನು ಕಲ್ತಿದ್ದೇನೆ. ಮತ್ತು ನೆಕ್ಸ್ಟ್ ಇಯರ್ ನಾನು ಇಲ್ಲಿಗೆ ಬರ್ತೇನೆ. ನನ್ನ ಹೆಸರು ವಿಕಾಸ್, ನಾನು ಟೈಗರ್ ಗ್ರೂಪಿನ ಲೀಡರ್. ನಮ್ಮ ಗ್ರೂಪ್ ಗೆದ್ದಿದೆ ಈ ಸಲ. ಯಾವ ಸ್ಕೂಲ್ ಯಾವುದು? ಸೈಂಟ್ ಜೋಸೆಫ್. ಎಷ್ಟನೇ ಕ್ಲಾಸ್? ಇನ್ನು 8. ಇಲ್ಲಿ ಹೇಗಾಯಿತು ಬಂದು? ಈಗ ನಿಮಗೆ ತುಂಬ ಖುಷಿ ಆಗ್ತಾ ಉಂಟು. ಎಂತೆಲ್ಲ ಕಲ್ತಿದ್ದಿ? ನಾನು ಕುಣಿತ, ಭಜನೆ, ಕಂಸಾಳೆ, ಡ್ಯಾನ್ಸ್ ಹಾಗೂ ಸಾಂಗನ್ನೆಲ್ಲ ಕಲ್ತಿದ್ದೇನೆ. ನನ್ನ ಹೆಸರು ಹಾರ್ದಿಕ, ನಾನು 3ನೇ ತರಗತಿ. ನಾನು ಚೀತಾ ಗ್ರೂಪ್. ಯಾವ ಸ್ಕೂಲ್ ಯಾವುದು? ಸೈಂಟ್ ಬ್ರಿಜೆಸ್. ಇಲ್ಲಿ ಎಂತೆಲ್ಲ ಕಲ್ತಿ ಬಂದು? ಖುಷಿ ಆಯ್ತಾ ನಿಂಗೆ? ಅಜ್ಜಿ ಮನೆಗೆಲ್ಲ ಹೋಗ್ಲಿಲ್ಲ, ಇಲ್ಲಿ ಬಂದು ಖುಷಿ ಆಯ್ತಾ? ನೆಕ್ಸ್ಟ್ ಟೈಮ್ ಬರ್ತೀಯ ವಾಪಸ್? ಡ್ಯೂಟಿ. ಎಂತ ಕಲ್ತಿ ಇಲ್ಲಿ ಬಂದು? ಎಂತ ಕಲ್ತಿದ್ದಿ? ಕ್ರಾಫ್ಟ್. ಹರಿಸ್ಕಂದ. ಹರಿಸ್ಕಂದನಾ? ಇಲ್ಲಿ ಓದ್ತಿರೋದಾ? ಎಂತೆಲ್ಲ ಕಲ್ತಿ ಕ್ಯಾಂಪಲ್ಲಿ? ಕ್ಯಾಂಪಲ್ಲಿ ಎಂತೆಲ್ಲ ಕಲ್ತಿ, ಎಂತೆಲ್ಲ ಹೇಳಿಕೊಟ್ರು? ಖುಷಿ ಆಯ್ತಾ? ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ತುಂಬ ತುಂಬ ಖುಷಿ ಆಯ್ತಾ? ನೆಕ್ಸ್ಟ್ ಟೈಮ್ ವಾಪಸ್ ಬರ್ತೀಯಾ? ಅಂಜಲಿ ಮೊಂಟೆಸರಿ ಪ್ಲೇಸ್. ಹೆಸರಿಗೆ? ಶ್ವೇತಾ. ಎಂತ ಕಲ್ತಿ? ಕ್ರಾಫ್ಟ್. ಕ್ರಾಫ್ಟ್ ಎಲ್ಲ ಕಲ್ತೀಯಾ? ಡ್ಯಾನ್ಸ್ ಎಲ್ಲ ಕಲ್ತಿದ್ಯಾ? ನೆಕ್ಸ್ಟ್ ಬರ್ತೀಯಾ? ಬರ್ತಾನೆ. ಸೊ ಗೀತಾಂಜಲಿ ಸಂಚಾಲಕಿ, ಅಂಜಲಿ ಮಾಂಟಿಸರಿ ಪ್ಲೇ ಸ್ಕೂಲಿನ ಸಂಚಾಲಕಿ. ಚಿನ್ನರ ಕಲರವ 2023, ಇದು 2ನೇ ವರ್ಷದ ಚಿನ್ನರ ಕಲರವ ನಮ್ಮ ಸಂಸ್ಥೆಯಿಂದ ಆಯೋಜಿಸಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನು ಬೆಂಗಳೂರಿನಿಂದ, ಪುತ್ತೂರಿನಿಂದ ಹಾಗೂ ಸುಳ್ಯದ ಸುತ್ತಮುತ್ತಲಿನ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗೆ ಕೈಜೋಡಿಸಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಂಪನ್ನಗೊಳಿಸ್ತಾ ಇದ್ದೇವೆ. ನಮ್ಮ ಮಕ್ಕಳಲ್ಲಿ ಈ ವರ್ಷ ಕಲಿಕೆ ತುಂಬ ಆಗಿದೆ ಅಂತ ಹೇಳ್ಬೋದು. ಅವರು ಕಲಿತಂತಹ ಕಂಸಾಳೆ ಆಗಿರ್ಬೋದು, ಕುಣಿತ ಭಜನೆ ಆಗಿರ್ಬೋದು, ಮತ್ತು ಅಷ್ಟೇ ಪ್ರತಿ ದಿನ ಅವರಿಗೆ ಡೈರಿ ಬರೆಯುವ ಒಂದು ಹವ್ಯಾಸವನ್ನು ಈ ನಮ್ಮ ಸಮ್ಮರ್ ಕ್ಯಾಂಪ್ನಿಂದ ಬೆಳೆಸಿದ್ದೇವೆ. ಪ್ರತಿದಿನ ಅವರು ಬರ್ಕೊಂಡು ಬಂದು ಉತ್ತಮವಾಗಿ ಮಾಡಿದಂಥವರಿಗೆ ಪ್ರತಿದಿನ ಒಂದು ಮೆಡಲನ್ನು ಕೊಡ್ತಿದ್ವಿ. ಅವರಲ್ಲಿ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಅನ್ನೋದು ಬೆಳೀತು. ಹಾಗೆಯೇ ಗ್ರೂಪ್ ಹೈಯೆಸ್ಟ್ ಲೀಡ್ ಆದಂಥ ಗ್ರೂಪಿಗೆ ಕೂಡ ಒಂದು ರೋಲಿಂಗ್ ಟ್ರೋಫಿಯನ್ನು ನೀಡಿದ್ದೇವೆ. ಹಾಗೆ ಬೆಸ್ಟ್ ಕ್ಯಾಂಪರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸಹ ಒಂದು ಬಹುಮಾನವನ್ನು ನೀಡಿದ್ದೇವೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ 2023-24 ದಾಖಲಾತಿ ಆರಂಭವಾಗಿದೆ.
ಎರಡು ವರ್ಷದ ಮಕ್ಕಳಿಂದ ಆರು ವರ್ಷದ ಮಕ್ಕಳವರೆಗೆ ತೆಗೆದುಕೊಳ್ತೇವೆ. ಎರಡು ವರ್ಷದಿಂದ ಮೂರು ವರ್ಷದ ಮಕ್ಕಳು ಪ್ಲೇವೇ ಮೆಥಡಲ್ಲಿ ಕಲಿತಾರೆ. ಮೂರು ವರ್ಷದಿಂದ ನಾಲ್ಕು ವರ್ಷದ ಮಕ್ಕಳನ್ನು ಮಾಂಟಿಸರಿ ಒನ್ ಅಂದರೆ ಪ್ರೀ ಕೆ ಜಿ ಅಂತ ಹೇಳ್ತೇವೆ. ಹಾಗೆ ನಾಲ್ಕರಿಂದ ಐದು ವರ್ಷದ ಮಕ್ಕಳನ್ನು ಎಲ್ ಕೆ ಜಿ ಮಾಂಟಿಸರಿ ಟೂ, ಹಾಗೆ ಐದರಿಂದ ಆರು ವರ್ಷದ ಮಕ್ಕಳು ಯು ಕೆ ಜಿಯ ಮಕ್ಕಳನ್ನು ಮಾಂಟಿಸರಿ ತ್ರೀ ಎಂದು ಕರೀತೇವೆ. ಸೊ ಅತ್ಯುತ್ತಮವಾದ ಒಂದು ಎಜುಕೇಷನ್ ಸಿಸ್ಟಮನ್ನು ನಮ್ಮ ಸುಳ್ಯದ ಮಕ್ಕಳಿಗೆ ನೀಡಬೇಕಾಗಿ ಈ ಸಂಸ್ಥೆ ಶ್ರಮಿಸ್ತಿದೆ. ಎಲ್ಲರೂ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಂಜಲಿ ಅಕಾಡೆಮಿಯಲ್ಲಿ ಚಿಣ್ಣರ ಕಲರವ ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು ಸಮಾರೋಪ ಕಾರ್ಯಕ್ರಮ ಕೂಡ ನಡೀತು, ನಾವು ಒಂದು ರೌಂಡ್ ಅಪ್ ಹಾಕಿ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ಹಾಗೆಯೇ ಅಂಜಲಿ ಅಕಾಡೆಮಿಯಲ್ಲಿ 2023-24 ಸಾಲಿನ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ಕ್ಯಾಮರಾಮ್ಯಾನ್ ಯತೀಶ್ ಕದ್ರ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.